ನಮಸ್ಕಾರ. ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಮರಮರ ಮರುಗಿಸುತ್ತಿರುವ ಚೀನಾ ವೈರಸ್, ಕೊರೋನಾ, COVID-19 ಎಂಬ ಹುಳು. ಹೌದು ವೀಕ್ಷಕರೇ, ನಮ್ಮನ್ನು ಸಾಕಷ್ಟು ಜನರು ಬಿಟ್ಟು ಹೋಗದ ವಯಸ್ಸಿನಲ್ಲಿಯೇ ದೂರವಾಗುತ್ತಿದ್ದಾರೆ, ಬಾರದ ಲೋಕಕ್ಕೆ ಪಯಣಿಸುತ್ತಿದ್ದಾರೆ. ನಿನ್ನೆ ಬೆಳಗ್ಗೆ ಮಾತಾಡ್ಸಿನ್ರಿ ಈಗ ಇಲ್ಲ ಎಂಬ ಉದ್ಗಾರ ವಾಚಕ ಮಾತುಗಳು ಸದ್ಯ ಸರ್ವೇ ಸಾಮಾನ್ಯವಾಗಿ ಕೇಳಿಬರುತ್ತಿವೆ. ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಗಳು ಅಕ್ಷರಶಃ ಲೂಟಿಗೆ ನಿಂತಿರುವುದು ಮಾತ್ರ ಸುಳ್ಳಲ್ಲ, ಮೋಸಗಾರರಿಗೆ ಇದು ಸಕಾಲ. ಸರ್ಕಾರಗಳ ಬಗ್ಗೆಯೂ ನಂಬಿಕೆ ಇಲ್ಲವಾಗಿದೆ. ಸಣ್ಣ ಕಾಯಿಲೆ, ಬಿಪಿ, ಶುಗರ್, ಹೃದಯ ಕಾಯಿಲೆ, ಉಸಿರಾಟದ ತೊಂದರೆ ಇದ್ದೇ ಇದೆ. ಆದರೆ ಅದರಿಂದ ಸಾಯುವವರ ಸಂಖ್ಯೆ ಕಡಿಮೆ ಇತ್ತು. ಕೊರೋನಾ ಒಂದು ಸೇರಿಕೊಂಡು ಸುಖ ಸುಮ್ಮನೆ ಸಾವು ಬರುತ್ತದೆ. ಚಿಕ್ಕ ಅಜಾಗರೂಕತೆ ಸಹ ಸಾವಿನಿಂದ ಅಂತ್ಯವಾಗುತ್ತಿದೆ. ಇಂಥವೇ ಕೆಲವು ಸುದ್ದಿ ಈಗ ನಮ್ಮನ್ನು ತುಂಬಾ ಕಾಡುತ್ತಿವೆ. ಸತ್ತವರ ಬಗ್ಗೆ ಕೆಟ್ಟ ಮಾತು ಬರುತ್ತಿಲ್ಲ, ಪಾಪ ಒಳ್ಳೆಯ ಮನುಷ್ಯ ಎನ್ನುತ್ತಿದ್ದಾರೆ. ಹಾಗಾದರೆ ದೇವರು ಒಳ್ಳೆಯವರಿಗೆ ಭೂಮಿಯ ಮೇಲೆ ಇರಲು ಯಾಕೆ ಬಿಡುತ್ತಿಲ್ಲ ಎಂಬ ಪ್ರಶ್ನೆ ಈಗ ತೀವ್ರವಾಗಿ ಬಾಧಿಸುತ್ತಿದೆ. ಕೊಪ್ಪಳ ಜಿಲ್ಲಾ ಪಂಚಾಯತಿ ಯೋಜನಾ ನಿರ್ದೇಶಕರಾಗಿದ್ದ ಮತ್ತು ಕೆಲವೇ ದಿನಗಳ ಹಿಂದೆ ವರ್ಗವಾಗಿದ್ದ ರವಿ ಬಸರಿಹಳ್ಳಿ, ಕೊಪ್ಪಳ ಜಿಲ್ಲಾ ನಾಗರಿಕರ ವೇದಿಕೆ ಗೌರವ ಅಧ್ಯಕ್ಷ ಮಾರುತಿರಾವ್ ಸುರ್ವೆ, ಕೊಪ್ಪಳದ ಗಂಗಾಮತ ಸಮಾಜದ ಮುಖಂಡ ಮಾಜಿ ನಗರಸಭೆ ಸದಸ್ಯ ಬಾಳಪ್ಪ ಬಾರಿಕೇರ್, ಅನ್ನಪೂರ್ಣೇಶ್ವರಿ ಜ್ಯುವೆಲರಿಯ ಮಾಲೀಕರ ಸಹೋದರ ಮಾಜಿ ನಗರಸಭೆ ಸದಸ್ಯ ಹಿಟ್ಟಿನಗಿರಣಿ ಸುರೇಶ್, ನಿವೇದಿತ ಶಾಲೆಯ ಸಂಸ್ಥಾಪಕ ವೆಂಕಟೇಶ್ ಪುರಸ್ಕರ್ ಸೇರಿದಂತೆ ಹಲವಾರು ಜನ ನಮ್ಮನ್ನು ಅಗಲುತ್ತಿದ್ದಾರೆ. ಜೊತೆಗೆ COVID-19 ಅವರ ಅಂತಿಮ ನಮನಕ್ಕೂ ಅವಕಾಶ ನೀಡುತ್ತಿಲ್ಲ ಎಂಬುದು ದುರಂತವೇ ಸರಿ. ಭಗವಂತ ಬೇಗ ಇದರಿಂದ ಮುಕ್ತಿ ನೀಡಲಿ. ಅಗಲಿದ ಎಲ್ಲರ ಕುಟುಂಬಕ್ಕೆ ಅಗಲಿಕೆಯ ನೋವು ಭರಿಸುವ ಶಕ್ತಿ ನೀಡಲಿ, ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಬೇಡಿಕೊಳ್ಳೋಣ. ನಮಸ್ಕಾರ.